ಕರೋನಾ ಬೆನ್ನಲ್ಲೇ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಅಪ್ಡೇಟ್ ಗಳು ಆಗ್ತಾ ಇದೆ. ಪ್ರಥಮವಾಗಿ ಬಿಜೆಪಿ ಅಥವಾ ಆಡಳಿತ ಪಕ್ಷವನ್ನ ನೋಡಿದಾಗ ಸಚಿವಾಕಾಂಕ್ಷಿಗಳು ಇದೀಗ ತಮ್ಮ ವೈರತ್ವ ಎಲ್ಲವನ್ನ ಮರೆತು ಸ್ಥಾನಕ್ಕಾಗಿ ಒಂದಾಗ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಈಗಲಾದರೂ ಸಚಿವ ಸ್ಥಾನವನ್ನ ಅಥವಾ ಈ ಒಂದು ಸಚಿವ ಸಂಪುಟವನ್ನ ವಿಸ್ತರಿಸಿ ಅಂತ ನೋಡಬೇಕು ಕಾಂಗ್ರೆಸ್ ಏನ್ ಮಾಡಲ್ಲ ಈ ಒಂದು ಹೈಕಮಾಂಡ್ ಬಿಜೆಪಿ ಏನ್ ಮಾಡುತ್ತೆ ಅಂತ. ಇದರ ಬೆನ್ನಲ್ಲೇ ತುಮಕೂರು ವಿಚಾರವಾಗಿ ಮಾಜಿ ಸಿಎಂ ಗಳಿಬ್ರು ಕೂಡ ಒಂದ್ ರೀತಿ ಕಿತ್ತಾಟಕ್ಕೆ ಬಿದ್ದಂಗ ಕಾಣಿಸ್ತಾ ಇದೆ. ಮಾಜಿ ಸಿಎಂ ಗಳ ಮಧ್ಯ ಫೈಟ್ ಮುಂದುವರೆದಿದೆ ಎಚ್ಡಿಕೆ ಮತ್ತು ಸಿದ್ದರಾಮಯ್ಯ ಅವರ ನಡುವೆ. ಮಾಜಿ ಸಿಎಂ ಗಳ ಮಧ್ಯ ಫೈಟ್ ಮುಂದುವರೆದೇ ಇದೆ. ತುಮಕೂರಿನಿಂದ ಜೆಡಿಎಸ್ ನ ಓಡಿಸ್ಬಿಟ್ರಪ್ಪ ಅಂತ ನಿನ್ನೆ ಎಚ್ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸಿದ್ದರಾಮಯ್ಯ ಅವರು. ಇದೀಗ ಸಿದ್ದು ಹೇಳಿಕೆಗೆ ಮಾಜಿ ಸಿಎಂ ಎಚ್ಡಿಕೆ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ತುಮಕೂರೇನ್ ನಿಮ್ಮ ಅಪ್ಪನ ಜಹಗೀರ, ಸಿದ್ದರಾಮಯ್ಯ ವಿರುದ್ಧ ಈ ರೀತಿಯಾಗಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗೆದ್ದಲು ಕಟ್ಟಿದ ಹುತ್ತದಲ್ಲಿ ಸೇರಿಕೊಳ್ಳುವ ವಿಷ ಸರ್ಪ, ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜನರು ಓಡಿಸಿದನ್ನೇನ್ ಮರ್ತಿದ್ದೀರಾ ನೀವು? ಈ ಸಲ ಬಾದಾಮಿಯಿಂದಲೂ ಓಡಿಸ್ತಾರೆ, ನೋಡ್ತಾ ಇರಿ, ಕಾಯ್ತಾ ಇರಿ ಅನ್ನುವಂತಹ ಮಾತನ್ನು ಹೇಳುವುದರ ಮೂಲಕ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದು ಹೇಳಿಕೆ ನಿನ್ನೆ ಏನು ತುಮಕೂರಿನಿಂದ ಜೆಡಿಎಸ್ ನ ಓಡಿಸ್ಬಿಡ್ರಪ್ಪ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು, ಅದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಕೆಟ್ಟ ಸರ್ಕಾರ ತೆಗಿಬೇಕ ಬೇಡ, ಅದಕ್ಕೆ ಬಾಲಂಗೋಚಿಯಾಗಿರೋದು ಜೆಡಿಎಸ್. ದಯಮಾಡಿ ಕೈ ಮುಗಿದೀನಿ ತುಮಕೂರಿನಲ್ಲಿ, ದಯಮಾಡಿ ಅವ್ರನ್ನ ಓಡಿಸ್ರಪ್ಪ ಮರೆಯಲ್ಲ. ನೀವು ಈ ಸಾರಿ ಬದಲಾಯಿಸ ಪೂರ್ವಕ್ಕೆಲ್ಲ ಬದಲಾಯಿಸಿ ಬೇಡ. ಅವ್ರು ಏನು ಅವ್ರಿಂದ ಏನು ಆಗೋದಿಲ್ಲ. ಯಾವಾಗ ಬೇಕೋ ಹಾಗೆ ಹಂಗೆ ಬಿಜೆಪಿ ಜೊತೆ ಬೇಕಾದ್ರೆ ಬಿಜೆಪಿಗೆ ಹೋಯ್ತಾರೆ, ಇತ್ತಗ ಬಂದ್ರೆ ಇತ್ತಗೂ ಬರ್ತಾರೆ, ಅತ್ತಗ ಅತ್ತಗೂ ಹೋಯ್ತಾರೆ, ಎಲ್ಲಿಗಾರು ಹೋಯ್ತಾರೆ. ಅವ್ರಿಗೆ ಏನು ಇಲ್ಲ, ಬರೀ ಜಾತಿ ಹೆಸರು ಹೇಳ್ಕೊಂಡು ಇನ್ನೇನೋ ಹೇಳ್ಕೊಂಡು ರಾಜಕಾರಣ ಮಾಡೋಕ್ಕಾಗ್ತದೆ ಅಂದ್ರೆ ಮಾಡಬಾರದು. ಸಮಾಜ ಮುಖ್ಯ, ಸಮಾಜದ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಬಹಳ ಮುಖ್ಯ. ಓಕೆ, ಈಗ ಎಲೆಕ್ಷನ್ ಇಯರ್ ಬೇರೆ ಶುರುವಾಗ್ತದೆ ಈ ವರ್ಷದಿಂದ. ಇದರ ಬೆನ್ನಲ್ಲೇ ಟಾಕ್ ಫೈಟ್ ಕೂಡ ಜೋರಾಗಿದೆ ಮಾಜಿ ಸಿಎಂ ಗಳಿಬ್ಬರ ಮಧ್ಯ ಕೂಡ. ತುಮಕೂರು ವಿಚಾರವಾಗಿ ಜೆಡಿಎಸ್ ನ ಓಡಿಸ್ಬಿಟ್ರಪ್ಪ ಸಾಕು, ಅವರಿಂದ ಏನು ಮಾಡೋಕ್ಕಾಗಲ್ಲ, ಬಿಜೆಪಿ ಬಂದ್ರೆ ಬಿಜೆಪಿ ಕಡೆಗೆ ಹೋಗ್ತಾರೆ, ಇತ್ತ ಕಾಂಗ್ರೆಸ್ ಕಡೆಗೂ ಬರ್ತಾರೆ ಅಂತ ನಿನ್ನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಒಂದ್ ರೀತಿ ಕಾಲ್ ಎಳ್ದಿದ್ರು, ಜೆಡಿಎಸ್ ನ ಕಾಲ್ ಎಳ್ದಿದ್ರು. ಅದಕ್ಕೆ ಕುಮಾರಸ್ವಾಮಿ ಅವರು ಅಥವಾ ಜೆಡಿಎಸ್ ಕೂಡ ಏನ್ ಸುಮ್ನೆ ಕೂತಿರ್ಲಿಲ್ಲ, ಅದೊಂಥರ ಗೆದ್ದಲು ಕಟ್ಟಿದ ಹುತ್ತದಲ್ಲಿ ಸೇರ್ಕೊಳ್ಳುವ ವಿಷ ಸರ್ಪ, ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜನರು ನೀವು ನೋಡಿಸಿದನ್ ಮರ್ತಿದ್ದೀರಾ, ಕಾಯ್ತಾ ಇರಿ ಬಾದಾಮಿಯಿಂದಲೂ ಓಡಿಸ್ತಾರೆ ಅನ್ನೋ ತಿರುಗೇಟನ್ನ ಕೊಟ್ಟಿದ್ದಾರೆ ಎಚ್ಡಿಕೆ ಹೇಳಿಕೆಗೆ. ಇದೀಗ ತಿರುಗೇಟು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ. ನಾನು ಕುಮಾರಸ್ವಾಮಿ ಬಗ್ಗೆ ರಿಯಾಕ್ಟೇ ಮಾಡಲ್ಲ, ಕುಮಾರಸ್ವಾಮಿ ಅವರ ಭಾಷೆ ಅವರ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತೆ. ಕುಮಾರಸ್ವಾಮಿ ವಿರುದ್ಧ ಈ ರೀತಿಯಾಗಿ ಸಿದ್ದರಾಮಯ್ಯ ಅವರು ಕಿಡಿಕಾರ್ತಾ ಇದ್ದಾರೆ. ಮಾಜಿ ಸಿಎಂ ಗಳ ಮಧ್ಯ ಟಾಕ್ ಫೈಟ್ ಬಹಳ ಜೋರಾಗ್ತಾ ಇದೆ. ಈಗ ತುಮಕೂರು ವಿಚಾರವಾಗಿ ಶುರುವಾದಂತಹ ಟಾಕ್ ಫೈಟ್ ಈಗ ಚಾಮುಂಡೇಶ್ವರಿಯಿಂದ ಓಡಿಸಿದ್ರು ಜನ, ಬಾದಾಮಿಯಿಂದಲೂ ಓಡಿಸ್ತಾರೆ, ಕಾಯ್ತಾರಿ ಅಂತ ಏನು ಎಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ನಾನು ಆವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ನಾನು ಆ ಕುಮಾರಸ್ವಾಮಿ ಬಗ್ಗೆ ರಿಯಾಕ್ಟೇ ಮಾಡಲ್ಲ, ಅದು ಅವ್ರ ಭಾಷೆ ಅವ್ರ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಮ್ಮ ವಿರುದ್ಧ ಕಟುವಾದ ಪದಗಳಲ್ಲಿ ಟೀಕಿಸಿ ಟ್ವೀಟ್ ಮಾಡಿದ್ದಾರೆ ಸರ್. ಸರ್, ತುಮಕೂರಿನಿಂದ ಜೆಡಿಎಸ್ ಅನ್ನ ಒದ್ದಾಡಿಸಬೇಕು ಅಂತ ಹೇಳಿದ್ರೆ ಅವರ ಒಪ್ಪಂದ ಅಥವಾ ಕಾಂಗ್ರೆಸ್ ನ ಜಾಗೀರ? ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ನಾಯಕತ್ವವನ್ನು ಬೆಳೆಸಿಲ್ಲ, ಪಕ್ಷ ಕಟ್ಟಿಲ್ಲ, ಗೆದ್ದಲು ಕಟ್ಟಿದ ಹುತ್ತದಲ್ಲಿ ವಿಷ ಸರ್ಪದಂತೆ ಸೇರಿಕೊಂಡ್ರಷ್ಟೇ. ನಾನು ಕುಮಾರಸ್ವಾಮಿ ಬಗ್ಗೆ ರಿಯಾಕ್ಟೇ ಮಾಡಲ್ಲ, ಬಟ್ ಅವ್ರು ಬೆಳೆಸಿರುವ ಭಾಷೆ, ಅವ್ರ ಭಾಷೆ ಅವ್ರ ಸಂಸ್ಕೃತಿ ಹೇಳ್ತದೆ ಅಷ್ಟೇ. ಅವ್ರ ಭಾಷೆ ಇದೆಯಲ್ಲ, ಅವ್ರ ಸಂಸ್ಕೃತಿ ಹೇಳ್ತದೆ, ಅವ್ರ ನಾಲ್ಗೆ ಹೆಂಗಿದೆ ಅಂತ ಹೇಳ್ತದೆ ಅಷ್ಟೇ. ಯಾಕಂದ್ರೆ ನನ್ ಟಾರ್ಗೆಟ್ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗ್ತದೆ ರಾಜಕೀಯವಾಗಿ ಅಂತ ತಿಳ್ಕೊಂಡಿದ್ದಾರೆ ಪಾಪ. ಯಾಕೆ ನನ್ ಕಂಡ್ರೆ ಭಯ ಅಲ್ಲ ಅವ್ರಿಗೆ. ಅವರು ಸೋತಿದ್ದಾರೆ, ಅವರು ಸೋತಿದ್ದಾರೆ, ಅವ್ರ ಅಪ್ಪನೂ ಸೋತಿದ್ದಾರೆ, ಅವ್ರ ಅಣ್ಣನೂ ಸೋತಿದ್ದಾರೆ. ಗೊತ್ ಮರ್ತ್ಬಿಟ್ರೆ ಹೆಂಗೆ? ರಾಜಕೀಯದಲ್ಲಿ ಎಲ್ಲರೂ ಸೋತಿದ್ದಾರೆ, ದೇವೇಗೌಡರು ಸೋತಿದ್ದಾರೆ, ಕುಮಾರಸ್ವಾಮಿನೂ ಸೋತಿದ್ದಾರೆ, ಅವ್ರ ಅಣ್ಣನೂ ಸೋತಿದ್ದಾರೆ, ಮಗನೂ ಸೋತಿದ್ದಾರೆ. ಏನ್ ನಮ್ಗೆ ಏನ್ರಿ ಹೇಳೋದು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಿನಿಮಮ್ ತಿಳ್ಕೋಬೇಕು, ಜನ ತೀರ್ಮಾನ ಮಾಡೋದು, ಸೋಲು ಗೆಲುವನ್ನ ಜನ ತೀರ್ಮಾನ ಮಾಡೋದು, ಜನ ಏನ್ ತೀರ್ಪು ಕೊಡ್ತಾರೆ ಅದು ಒಪ್ಕೋಬೇಕು. ಸರ್, ಅವರು ಈ ಟ್ವೀಟ್ ಅಲ್ಲಿ ಇನ್ನೂ ಒಂದು ಮಾತು ಹೇಳಿದ್ದಾರೆ, ಗುರುಸ್ವಾಮಿ ಗುರುಸ್ವಾಮಿ ಅವರ ಎದುರು ಸೋತಾಗ
ಕಣ್ಣೀರಿಟ್ಟು ನಮ್ಮ ಮುಂದೆ ಬಂದಿದ್ರು ಅವಾಗ ರಾಜಕೀಯ ಯಾರು ಈಗ ಇವರು ಎಲ್ಲಿದ್ರು ಅಂತ ಗೊತ್ತೇ ಇಲ್ಲ ನನಗೆ ಆ ಕಾಲದಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಈ ಕುಮಾರಸ್ವಾಮಿ ಎಲ್ಲಿದ್ರು ಅಂತಲೇ ಗೊತ್ತಿಲ್ಲ ಈಗ ಜನ ಜನಗಳ ಮುಂದೆ ಹೋಗಿ ಅಳ್ತಾ ಇರೋರು ಯಾರಪ್ಪ ಸುಮ್ಮನೆ ಕೆಲ ಉತ್ತರ ಕೊಡಕ್ ಆಗುತ್ತೆ ಅಲ್ರಿ ಪೊಲಿಟಿಕಲ್ ಕಲ್ಚರ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಮ್ಮ ವಿರುದ್ಧ ಕಟುವಾದ ಪದಗಳಲ್ಲಿ ಟೀಕಿಸಿ ಟ್ವೀಟ್ ಮಾಡಿದ್ದಾರೆ ಸರ್ ಸರ್ ತುಮಕೂರಿನಿಂದ ಜೆಡಿಎಸ್ ಅನ್ನ ಒದ್ದಾಡಿಸಬೇಕು ಅಂತ ಹೇಳಿದ್ರೆ ಅವರ ಒಪ್ಪಂದ ಅಥವಾ ಕಾಂಗ್ರೆಸ್ ನ ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ನಾಯಕತ್ವವನ್ನ ಬೆಳೆಸಿಲ್ಲ ಪಕ್ಷ ಕಟ್ಟಿಲ್ಲ ಗೆದ್ದಲು ಕಟ್ಟಿದ ಹುತ್ತದಲ್ಲಿ ವಿಷಸರ್ಪದಂತೆ ಸೇರಿಕೊಂಡ್ರಷ್ಟೇ ನಾನು ಕುಮಾರಸ್ವಾಮಿ ಬಗ್ಗೆ ರಿಯಾಕ್ಟೇ ಮಾಡಲ್ಲ ಬಟ್ ಅವರು ಬಳಸಿರುವ ಭಾಷೆ ಅವ್ರ ಭಾಷೆ ಅವ್ರ ಸಂಸ್ಕೃತಿ ಹೇಳ್ತದೆ ಅಷ್ಟೇ ಅವ್ರ ಭಾಷೆ ಇದೆಯಲ್ಲ ಅವ್ರ ಸಂಸ್ಕೃತಿ ಹೇಳ್ತದೆ ಅವ್ರ ನಾಲ್ಗೆ ಹೆಂಗಿದೆ ಅಂತ ಹೇಳ್ತದೆ ಯಾಕಂದ್ರೆ ನನ್ ಟಾರ್ಗೆಟ್ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗ್ತದೆ ರಾಜಕೀಯವಾಗಿ ಅಂತ ತಿಳ್ಕೊಂಡಿದಾರೆ ಪಾಪ ಯಾಕೆ ನನ್ ಕಂಡ್ರೆ ಭಯ ಅಲ್ಲ ಅವ್ರಿಗೆ ಚಾಮುಂಡೇಶ್ವರಿಂದ ಓಡ್ ಹೋಗ್ಬೇಕಾಯ್ತು ಅವರು ಸೋತಿದ್ದಾರೆ ಅವರು ಸೋತಿದ್ದಾರೆ ಅವ್ರ ಅಪ್ಪನು ಸೋತಿದ್ದಾರೆ ಅವ್ರ ಅಣ್ಣನು ಸೋತಿದ್ದಾರೆ ಗೊತ್ತ ಮರ್ತ್ಬಿಟ್ರೆ ಹೆಂಗೆ ರಾಜಕೀಯದಲ್ಲಿ ಎಲ್ಲರೂ ಸೋತಿದ್ದಾರೆ ದೇವೇಗೌಡರು ಸೋತಿದ್ದಾರೆ ಕುಮಾರಸ್ವಾಮಿನೂ ಸೋತಿದ್ದಾರೆ ಅವ್ರ ಅಣ್ಣನೂ ಸೋತಿದ್ದಾರೆ ಮಗನೂ ಸೋತಿದ್ದಾರೆ ಏನ್ ನಮಗೆ ಏನ್ರಿ ಹೇಳೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಿನಿಮಮ್ ತಿಳ್ಕೋಬೇಕು ಜನ ತೀರ್ಮಾನ ಮಾಡೋದು ಸೋಲು ಗೆಲುವನ್ನ ಜನ ತೀರ್ಮಾನ ಮಾಡೋದು ಜನ ಏನ್ ತೀರ್ಪು ಕೊಡ್ತಾರೆ ಅದು ಒಪ್ಕೋಬೇಕು ಈಗ ಇವ್ರು ಎಲ್ಲಿದ್ರು ಅಂತ ಗೊತ್ತೇ ಇಲ್ಲ ನನಗೆ ಆ ಕಾಲದಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಈ ಕುಮಾರಸ್ವಾಮಿ ಎಲ್ಲಿದ್ರು ಅಂತಲೇ ಗೊತ್ತಿಲ್ಲ ಈಗ ಜನ ಜನಗಳ ಮುಂದೆ ಹೋಗಿ ಅಳ್ತಾ ಇರೋರು ಯಾರಪ್ಪ ಸುಮ್ಮನೆ ಕೆಲ ಉತ್ತರ ಕೊಡಕ್ ಆಗುತ್ತೆ ಅಲ್ರಿ ಭಾಷೆ ಪೊಲಿಟಿಕಲ್ ಕಲ್ಚರ್ ಓಕೆ ತುಮಕೂರಿನ ವಿಚಾರದಲ್ಲಿ ಏನಕ್ಕೆ ಇಟ್ಕೊಳ್ತೀರಪ್ಪ ಜೆ ಡಿ ಎಸ್ ಇಂದ ಏನು ಆಗಲ್ಲ ಓಡಿಸ್ಬಿಡ್ರಪ್ಪ ಅಂತ ಒಂದು ಹೇಳಿಕೆಯನ್ನ ನಿನ್ನೆ ಕೊಡ್ತಾರೆ ಸಿದ್ದರಾಮಯ್ಯ ಅವರು. ಅದಕ್ಕೆ ಪ್ರತಿಯಾಗಿ ಎಚ್ ಡಿ ಕೆ ಅವರು ಸುಮ್ಮನಿರ್ಲಿಲ್ಲ, ಗೆದ್ದಲು ಕಟ್ಟಿದ ಹುತ್ತದಲ್ಲಿ ಸೇರ್ಕೊಳ್ಳೋ ವಿಷ ಸರ್ಪ ಅವರು ಅಂತ ಕುಮಾರಸ್ವಾಮಿ ಅವರು ಟೀಕೆ ಮಾಡ್ತಾರೆ. ಇದು ಟೀಕೆ ಟೀಕೆಗಳು ಹೀಗೆ ಮುಂದುವರಿತಲೇ ಹೋಗ್ತಾ ಇದೆ. ಓಕೆ, ಮತ್ತಷ್ಟು ಮಾಹಿತಿನ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ, ಲೈವ್ಗೆ ಜಾಯ್ನ್ ಆಗ್ತಿದ್ರೆ. ಸುಕೇಶ್, ಮಾಜಿ ಸಿಎಂಗಳ ಈ ಟಾಕ್ ಫೈಟ್ ಇಲ್ಲಿ ತನಕವೂ ನಿಂತಿಲ್ಲ, ಈಗ ಎಲೆಕ್ಷನ್ ಇಯರ್ ಬೇರೆ ಶುರುವಾಗ್ತಾ ಇರೋದ್ರಿಂದ ಇನ್ ಮುಂದೆ ಕೂಡ ಬಹುಶಃ ನಿಲ್ಲೋ ತರ ಕಾಣಿಸ್ತಿಲ್ಲ, ಬಟ್ ಈ ಟೀಕೆಗಳು ತೀರಾ ವ್ಯಂಗ್ಯವಾಗಿ ಅಥವಾ ಕಟುಪದಗಳಿಂದ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ ಸುಕೇಶ್? ವಿದ್ಯಾ, ಸಾಂಪ್ರದಾಯಿಕ ಎದುರಾಳಿಗಳಾದ ಡಿ ಕೆ ಏನು ಎಚ್ ಡಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಅವರ ನಡುವಿನ ಈ ಟಾಕ್ ಫೈಟ್ ಇದು ಇನ್ನೊಂದು ಸುತ್ತಿನ ಟಾಕ್ ಫೈಟ್ ಅಂತ ಹೇಳ್ಬೋದು. ಯಾಕಂದರೆ ಕಳೆದ ಬಾರಿಯ ಚುನಾವಣೆಯ ಸಂದರ್ಭಗಳಲ್ಲೂ ಇಂಥದ್ದೇ ಮರುಕಳಿಸಿತ್ತು. ಅದರ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಕೊಂಚ ಮಟ್ಟಿಗಿನ ಲಾಭದ ಫಸಲನ್ನು ಕುಮಾರಸ್ವಾಮಿ ಅವರು ಕುಯ್ಕೊಂಡಿದ್ರು. ಆದರೆ ಈ ಬಾರಿಯೂ ಅದೇ ರೀತಿಯ ಒಂದಷ್ಟು ಲಾಭದ ನಿರೀಕ್ಷೆಯಲ್ಲಿ ಟಾರ್ಗೆಟ್ ಮಾಡಿ ಒಂದಷ್ಟು ಅಟ್ಯಾಕ್ಗಳು ನಡೆದಂತೆ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಕೆಲವು ಹಂತದಲ್ಲಿ ಪ್ರವೋಕ್ ಆಗಿರಲಿಲ್ಲ. ಆದರೆ ನಿನ್ನೆ ತುಮಕೂರಿನ ವಿಚಾರದಲ್ಲಿ ಅವರು ಮಾತನಾಡಿದ್ದನ್ನೇ ತೆಗೆದುಕೊಂಡು ಸಾಕಷ್ಟು ಕಟುಪದವನ್ನು ಬಳಸಿ ಕುಮಾರಸ್ವಾಮಿ ಅವರು ಟೀಕೆಯನ್ನು ಮಾಡಿರುವಂಥದ್ದು ಇವತ್ತು ಅವರು ನಾಯಕತ್ವವನ್ನು ಬೆಳೆಸಿದವರಲ್ಲ, ಪಕ್ಷವನ್ನು ಕಟ್ಟಿದವರಲ್ಲ, ಗೆದ್ದಲು ಕಟ್ಟಿದ ಹುತ್ತದಲ್ಲಿ ವಿಷಸರ್ಪದಂತೆ ಸೇರಿಕೊಂಡಂಥವರು ಅನ್ನೋದರ ಜೊತೆಗೆ ತುಮಕೂರು ಅವರ ಅಪ್ಪನ ಜಹಗೀರಲ್ಲ ಅನ್ನುವ ಮಟ್ಟಿಗೂ ಕೂಡ ಮಾತನಾಡ್ತಾರೆ. ಅಂದರೆ ಒಂದು ಸ್ಪಷ್ಟ, ಸಿದ್ದರಾಮಯ್ಯ ಅವರನ್ನ ಮತ್ತೆ ಕೆಣಕದಂತೆ ಕಾಣಿಸ್ತಾ ಇದೆ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು. ಆದರೆ ಅಷ್ಟೇ ಕಠೋರವಾದ ಭಾಷೆಯಲ್ಲಿ ಬಹುಶಃ ಪದವನ್ನು ಬಳಕೆ ಮಾಡಿ ಈಗ ಸಿದ್ದರಾಮಯ್ಯ ಅವರು ಕೂಡ ಒಂದು ಪೊಲಿಟಿಕಲ್ ಟಕ್ಕರ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ನಾನು ಸೋತು ವಿಚಾರ ಆಗಿರಲಿ, ಅವರ ಅಪ್ಪ ದೇವೇಗೌಡರು ಸೋಲಿಲ್ವಾ, ಅವರ ಅಣ್ಣ ರೇವಣ್ಣ ಸೋಲಿಲ್ಲ, ಅಷ್ಟೇ ಯಾಕೆ ಅವ್ರ ಮಗ ಸೋಲಿಲ್ವಾ ಅನ್ನುವಂತಹ ಒಂದು ಕೌಂಟರ್ನ ಈಗ ಸಿದ್ದರಾಮಯ್ಯವರು ಹೊಡೆದಿದ್ದಾರೆ. ಇದು ರಾಜಕೀಯ ಅಥವಾ ಚುನಾವಣಾ ವರ್ಷದ ರಾಜಕಾರಣದ ಒಂದು ಮುಹೂರ್ತವನ್ನು ಇಬ್ಬರು ಆರಂಭಿಸ್ತಿರುವಂತೆ ಕಾಣಿಸ್ತಾ ಇದೆ. ಬಹುತೇಕ ಇನ್ನೊಂದು ವರ್ಷದವರೆಗೆ ಇಂತಹ ಟಾಕ್ ಫೈಟ್ಗಳು ಮತ್ತಷ್ಟು ನಡೆಯುವುದು ಗ್ಯಾರಂಟಿ ಅಂತ ಅನ್ಸುತ್ತೆ ವಿದ್ಯಾ. ಬಟ್ ಇತ್ತೀಚೆಗೆ ಈ ಒಂದು ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋದಕ್ಕಿಂತ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ, ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿ, ಈ ರೀತಿಯಾಗಿ ಹೋಗ್ತಾ ಇದೆ ಅಲ್ವಾ ಸುಕೇಶ್? ಒಂದಂತೂ ಸ್ಪಷ್ಟವಾಗಿದ್ದಂತಿದೆ ಕುಮಾರಸ್ವಾಮಿ ಅವರಿಗೆ, ಕಳೆದ ಬಾರಿ ಚುನಾವಣಾ ಹೊಸ್ತಿಲಲ್ಲಿ ಸಿದ್ದರಾಮಯ್ಯನವರು ಮಾಡಿಕೊಂಡಂತ ತಪ್ಪುಗಳೇನಿತ್ತು
ಅಂದ್ರೆ ಬೇರೆ ಬೇರೆ ನಿರ್ಧಾರಗಳು ಮತ್ತು ಅವರ ರಾಜಕೀಯ ಭಾಷಣದ ಕೆಲವೊಂದು ಸೈಡ್ ಎಫೆಕ್ಟ್ ಗಳೇನಿತ್ತು ಅದರಿಂದಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಲ್ಲಿ ವಿಫಲವಾಯಿತು ಅನ್ನುವಂಥದ್ದು ರಾಜಕೀಯವಾಗಿ ಕೇಳಿ ಬರ್ತಾ ಇರುವಂತಹ ವಿಶ್ಲೇಷಣೆಗಳು ಈ ಬಾರಿಯೂ ಅದೇ ಮಾದರಿಯಲ್ಲಿ ಎರಡೆರಡು ಅಟ್ಯಾಕ್ಗಳು ತಮ್ಮ ವಿರುದ್ಧ ಆಗಬೇಕು ಅನ್ನೋದು ಕುಮಾರಸ್ವಾಮಿಯವರ ನಿರೀಕ್ಷೆ ಇದ್ದಂತೆ ಕಾಣಿಸ್ತಾ ಇದೆ ಒಂದು ತಮ್ಮ ವಿರುದ್ಧ ತಮ್ಮ ದೇವೇಗೌಡರು ಮತ್ತು ತಮ್ಮ ಇಬ್ಬರಿಗೂ ಕೂಡ ಎದುರಾಳಿಯಾಗಿರುವಂತಹ ಸಿದ್ದರಾಮಯ್ಯನವರು ಪದೇ ಪದೇ ವಾಗ್ದಾಳಿಯನ್ನು ಮಾಡಲಿ ಅನ್ನುವಂಥ ನಿರೀಕ್ಷೆಯಲ್ಲಿ ಕುಮಾರಸ್ವಾಮಿಯವರು ಇದ್ದಂತೆ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಒಕ್ಕಲಿಗ ಪಾಲಿಟಿಕ್ಸ್ ಕ್ಯಾಸ್ಟ್ ಕಾಂಬಿನೇಷನ್ನಲ್ಲಿ ಡಿ ಕೆ ಶಿವಕುಮಾರ್ ಪದೇ ಪದೇ ತಮ್ಮ ವಿರುದ್ಧ ವಾಗ್ದಾಳಿಯನ್ನು ಮಾಡಲಿ ಅನ್ನುವಂಥ ನಿರೀಕ್ಷೆ ಕುಮಾರಸ್ವಾಮಿಯವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಕುಮಾರಸ್ವಾಮಿ ವರ್ಸಸ್ ಕಾಂಗ್ರೆಸ್ ಅನ್ನೋದಕ್ಕಿಂತ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಬ್ಬರನ್ನು ಅದೇ ಕಾರಣಕ್ಕಾಗಿ ರಾಜಕೀಯ ಲೆಕ್ಕಾಚಾರದ ಕಾರಣಕ್ಕಾಗಿ ಕುಮಾರಸ್ವಾಮಿಯವರು ಟಾರ್ಗೆಟ್ ಮಾಡದಂತೆ ಕಾಣಿಸ್ತಾ ಇದೆ ಅದೇ ರೀತಿಯ ಪ್ರತಿಕ್ರಿಯೆ ನಿರೀಕ್ಷೆಯಲ್ಲಿ ಅವರು ಇದ್ದಂತಿದೆ ಆದರೆ ಡಿ ಕೆ ಶಿವಕುಮಾರ್ ಸ್ವಲ್ಪ ನಾಜೂಕಾಗಿ ಹ್ಯಾಂಡಲ್ ಮಾಡಿದ್ರೆ ಮುಖಾಮುಖಿ ನಡೆದು ವಾಪಸ್ ಕೊಡ್ತೀನಿ ಅನ್ನುವ ರೀತಿಯಲ್ಲಿ ಅದೇ ದಾಟಿಯಲ್ಲಿ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಂತೆ ಕಾಣಿಸ್ತಾ ಇದೆ ವಿದ್ಯಾ ಎಸ್ ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗೆ